ಗುರುಪೀಠ ಏರೋದು ಅಷ್ಟು ಸುಲಭ ಅಲ್ಲ ಅದಕ್ಕಿರೋ ಜವಾಬ್ದಾರಿ ದೊಡ್ಡದು ಎಲ್ಲರನ್ನೂ ಮಕ್ಕಳಂತೆ ಕಂಡು ಸನ್ಮಾರ್ಗದಲ್ಲಿ ನಡೆಸೋ ಶಕ್ತಿ ಇದ್ದವನು ಮಾತ್ರ ನಿಜವಾದ ಗುರು ಆಗಬಲ್ಲ ಚಂದ್ರಶೇಖರ ಸ್ವಾಮಿಗಳಿಗೆ ಆ ಸಾಮರ್ಥ್ಯ ಇತ್ತು ಆದರೂ ಅವರು ಅದ್ಯಾಕೋ ಒಂದು ಸಣ್ಣ ತಪ್ಪು ಮಾಡಿದ್ರು ಶಿವಾನಂದ ಸ್ವಾಮಿಯ ಆಧ್ಯಾತ್ಮದ ಕುರಿತಾದ ದಾಹವನ್ನ ನೋಡಿ ಚಂದ್ರಶೇಖರ ಸ್ವಾಮಿಗಳು ಜೊತೆಗೆ ಕರ್ಕೊಂಡು ಶಿಷ್ಯನನ್ನಾಗಿ ಮಾಡ್ಕೊಂಡ್ರು ಅನ್ನೋದು ಶಿವಾನಂದರ ಮಾತುಗಳನ್ನು ಮಠದ ಕಮಿಟಿ ತಳ್ಳಿ ಹಾಕುತ್ತೆ ಅವರು ಹೇಳೋ ಪ್ರಕಾರ ಶಿವಾನಂದ ಸ್ವಾಮಿಯನ್ನ ಕಾರು ಚಾಲನೆಗೆ ಅಂತಾನೆ ಕರೆತಂದಿತ್ತು ನಂತರ ಅವರು ಸ್ವಾಮಿಗಳು ಹೋದ ಕಡೆ ಎಲ್ಲ ಜೊತೆಗೆ ಇರ್ತಾ ಇದ್ದಿದ್ರಿಂದ ಗುರು ಸೇವೆ ಮಾಡಿದ್ರು ಎಲ್ಲ ಕಡೆನೂ ಕರ್ನಾಟಕ ಅಲ್ಲೇನು ಮಹಾರಾಷ್ಟ್ರ ಮಟ್ಟನೂ ಅದ ಜತ್ತ ಅಲ್ಲಿ ಕನ್ನಡಕೋಟಿ ಜತ್ತ ಕನ್ನೂರು ಕನ್ನೂರು ನಿಂತು ಬಹಳ ಹೋಗ್ತಿದ್ರು ಬಹಳ ಕನ್ನೂರು ಗಣಪತಿ ಮಹಾರಾಜರ ಕಾರ್ಯಕ್ರಮ ಪ್ರತಿ ಕಾರ್ಯಕ್ರಮಕ್ಕೂ ಹೋಗ್ತಿದ್ರು ಅವ್ರ ಗಣೇಶ ಚತುರ್ಥಿ ಕಾರ್ಯಕ್ರಮ ಪ್ರತಿ ಸಲನೂ ಹೋಗ್ತಿದ್ರು ಮಂಗಳೂರಿಗೆ ಹತ್ತು ಹತ್ತು ದಿವಸ ಪ್ರವಚನ ಇರ್ತೈತೆ ನಿಜಗುಡ ಶಾಸ್ತ್ರದ ಮೇಲೆ ಅವರು ಪ್ರವಚನ ಮಾಡ್ತಿದ್ರು ಈ ಎಲ್ಲ ಕಾರ್ಯಕ್ರಮಗಳಿಂದ ಭಕ್ತರು ಬದಲಾಗಿದ್ದಾರೆ ಅಂದ್ರೆ ಶಿವಾನಂದ ಸ್ವಾಮಿಗಳು ಕೂಡ ಆಧ್ಯಾತ್ಮಿಕವಾಗಿ ತಿಳ್ಕೊಂಡಿರಬಹುದಲ್ವಾ ಹೌದು ಅದನ್ನ ಕಮಿಟಿ ಕೂಡ ಅಲ್ಲಗಳೆಯಲ್ಲ ಆದ್ರೆ ಅವರು ಹೇಳೋದು ಚಂದ್ರಶೇಖರ ಸ್ವಾಮಿಗಳು ಬರೆದಿಟ್ಟ ಬಿಲ್ನಲ್ಲಿ ಇವರನ್ನ ಉತ್ತರಾಧಿಕಾರಿ ಅಂದಿಲ್ಲ ಅಂತ ಶಿಷ್ಯರು ಅನ್ನೋ ಕಾರಣಕ್ಕೆ ಅವರನ್ನ ಪೀಠಕ್ಕೆ ಏರಿಸೋಣ ಅಂದ್ರೆ ಅವರ ತರಾನೇ ಸೇವೆ ಮಾಡಿಕೊಂಡು ಬಂದ ಇನ್ನೂ ಕೆಲವರಿದ್ದಾರೆ ಅಷ್ಟಕ್ಕೂ ಗುರುವಾಗೋದಕ್ಕೂ ಒಂದು ಶಕ್ತಿ ಇರಬೇಕಲ್ವಾ ಅದಿದೆಯಾ ಅಂತ ನಿರ್ಧರಿಸೋದಕ್ಕೆ ಜನಸಾಮಾನ್ಯರಿಂದ ಆಗಲ್ಲ ಹಾಗಾಗಿ ಶಿವಾನಂದ ಸ್ವಾಮಿ ಪೀಠ ಏರೋ ಅಭಿಪ್ರಾಯ ವ್ಯಕ್ತಪಡಿಸಿದಾಗಲೇ ಬೇರೆ ಮಠಾಧೀಶರನ್ನ ಕರೆಸಿ ಮಾತಾಡಿ ಬೇಡ ಅಂತ ತೀರ್ಮಾನಿಸಿದ್ರು ದೇಹ ಬಿಟ್ಟ ತಕ್ಷಣ ಬಂದಿತ್ತು ಪ್ರಶ್ನೆ ಅವ್ರದ್ದು ಅದು ಅಪ್ಪನ ಇಚ್ಛೆ ಏನಿದೆ ಹೇಗಿದೆ ಅಂತ ಹೇಳಿ ಮೀಟಿಂಗ್ನಾಗ ಅದನ್ನ ಅಪ್ಪಗಳು ಇಬ್ರು ಶಿವಾನಂದ ಭರತಪ್ಪಗಳು ಮತ್ತು ಚಿಕ್ಕ ಸುಪುತ್ರ ಸ್ವಾಮಿಗಳು ಬಂದಾಗ ಅದನ್ನ ಹೇಳಿದ್ರು ಅವ್ರಿಗೆ ನೀವು ನಿಮಗೆ ವಯಸ್ಸು 60 ಈಗ ನೀವು ಮರಿಯಾಗದು ಯೋಗ್ಯ ಅಲ್ಲ ಅಂತ ಅವ್ರು ಹೇಳಿ ಕಳಿಸಿದ್ರು ಬೇರೆ ಮರಿ ಮಾಡೋದಿದ್ರೆ ಭಕ್ತರ ಅಪೇಕ್ಷೆ ಪ್ರಕಾರ ಮುಂದೆ ನಾವು ಯಾರು ಯೋಗ್ಯ ಅಂತಾರೆ ಯಾರು ಶಿಖರ ಮಾಡೋಣ ಅಂತ ಅವ್ರು ನಿರ್ಣಯ ತಗೊಂಡಿದ್ದಾರೆ ಅಲ್ಲಿಗೆ ಶಿವಾನಂದ ಸ್ವಾಮಿಗೆ ಆ ಅರ್ಹತೆ ಇಲ್ಲ ಅಂತಾನೆ ಅದಕ್ಕೆ ಜ್ಞಾನ ಕಾರಣವಾಗಿರಬಹುದು ಅಥವಾ ಅವರ ವಯಸ್ಸು ಕಾರಣವಾಗಿರಲೂಬಹುದು ಈಗ ಶಿವಾನಂದರಿಗೆ 60 ವರ್ಷ ಇಷ್ಟು ವಯಸ್ಸಾದವರನ್ನ ಪೀಠಕ್ಕೇರಿಸೋದು ಬೇಡ ಅನ್ನೋ ಅಭಿಪ್ರಾಯನೂ ಬಂದಿತ್ತು ಅದು ಸರಿ ಅದಕ್ಕೆ ಶಿವಾನಂದರು ಆ ಟೈಮಲ್ಲಿ ಎದುರಾಡಿರಲಿಲ್ಲ ಆದರೆ ಅವರಿಗೆ ಈ ವಿಚಾರವಾಗಿ ಅಸಮಾಧಾನ ಇದ್ದೇ ಇತ್ತು ಅಂತಾರೆ ಇಂಥ ಅಡಚಣೆಗಳನ್ನು ಅವರು ನೆಲೆ ಮೇಲೆ ಮಾಡ್ತಾ ಇದ್ರು ಈಗೂ ಈ ಸಲನೂ ಇದು ಮಾಧ್ಯಮಕ್ಕೆ ಹೋಗಬಾರ್ದಾಗಿತ್ತು ಅವ್ರು ಹೋಗಿದ್ದಾರೆ ಅದು ನಮಗೊಂದು ಸ್ವಲ್ಪ ಭಾಳಷ್ಟು ಭಕ್ತರಿಗೆ ನೋವಾಗಿದೆ ಅದರಿಂದ ಅದನ್ನ ನೀವು ನಿವಾರಣೆ ಮಾಡಬೇಕಂದ್ರೆ ಅವ್ರೇನಿದೆ ಇದು ಮಾಡಿದ ನಮ್ಗೆ ಇದಾಗೈತೆ ಅನ್ನೋದು ಅವರೇ ಹೇಳ್ಕೊಂಡು ಅದನ್ನ ಬಗೆಹರಿಸೋದು ಏನು ಬಗೆಹರಿಸೋದು ತುರ್ತಾಗಿ ಈ ಮಠಕ್ಕೆ ಒಬ್ಬ ಗುರು ಬೇಕು ಪೀಠ ಖಾಲಿ ಇರೋದು ಬೇಡ ಅನ್ನೋ ಶಿವಾನಂದ ಸ್ವಾಮಿಗಳ ಅಭಿಪ್ರಾಯದಲ್ಲಿ ಯಾವ ತಪ್ಪೂ ಇಲ್ಲ ಗುರು ಸಂಪ್ರದಾಯ ಮುಂದುವರಿಬೇಕು ಅಂತ ಪ್ರಸ್ತಾಪ ಈಗ ಸಾಮಾನ್ಯವಾಗಿ ಒಬ್ಬ ಮನೆಯಲ್ಲಿ ಹಿರಿಯರು ತೀರ್ಕೊಂಡು ಕೊಡ್ಲಿಲ್ಲ ಈ ಹಿರಿಯತನ ಯಾರು ಮಾಡ್ತಾರಪ್ಪ ಅಂತ ಸ್ವಾಭಾವಿಕ 4 ಮಂದಿ ಕೇಳಿ ಕೇಳ್ತಾರೆ ನಾ ಯಾವ ಸಂಚನೂ ಹೊಡಿಲ್ಲ ಎಲ್ಲರ ಅಭಿಪ್ರಾಯ ನನ್ನ ಅಭಿಪ್ರಾಯ ಅಲ್ಲ ಎಲ್ಲ ಭಕ್ತರ ಅಭಿಪ್ರಾಯ ಎಲ್ಲ ಒಂದು ಇವರ ಅಭಿಪ್ರಾಯ ಪ್ರಕಾರ ಯಾರು ಯೋಗ್ಯ ಅದ 4 ಮಂದಿ ಒಳ್ಳೆ ಒಳ್ಳೆ ಸ್ವಾಮಿಗಳನ್ನ ಅವ್ರು ವಿಚಾರ ಮಾಡಿಕೊಂಡು ಅವ್ರು ಯೋಗ್ಯ ಆದವ್ರನ್ನ ಮಾಡ್ಕೊಳ್ಳಿ ನನ್ನ ಆಧಾರಗೋಸ್ಕರವಾಗಿ ಅವ್ರ ವ್ಯವಸ್ಥೆ ಮಾಡಲಿ ಅರೆ ಇಸ್ಕಿ ಗುರುವನ್ನ ಭಕ್ತರು ಭಗವಂತನ ರೂಪ ಅಂದ್ಕೋತಾರೆ ಆ ಸ್ಥಾನಕ್ಕೆ ಇರೋದಕ್ಕೆ ರೆಡಿಯಾದವರು ನನ್ನ ಆಧಾರಕ್ಕೆ ಮಾಡಿ ಅಂತ ಕೈ ಚಾಚೋದನ್ನ ನೋಡಿದ್ರೆ ಅವರ ಬಗ್ಗೆ ನಂಬಿಕೆ ಬರಲ್ಲ ಅಷ್ಟಕ್ಕೂ 30 ವರ್ಷಕ್ಕೂ ಹೆಚ್ಚು ಕಾಲ ಹಳೆ ಗುರುಗಳ ಸೇವೆ ಮಾಡಿಕೊಂಡು ಬಂದ ಶಿವಾನಂದ ಸ್ವಾಮಿಗಳ ಬಗ್ಗೆ ಇಲ್ಲಿ ಎಲ್ಲರಿಗೂ ಗೌರವ ಇದೆ ಅವರಿಗೆ ಮಠದಲ್ಲಿ ಜಾಗ ಕಲ್ಪಿಸಿಕೊಡಲಾಗಿದೆ ಊಟ ಉಪಚಾರದ ವ್ಯವಸ್ಥೆ ಮಾಡಲಾಗುತ್ತೆ ಇನ್ನು ಹೊಸ ಗುರುಗಳು ಬಂದರೂ ಇವರಿಗೆ ಇವರ ಸ್ಥಾನ ಇದ್ದೇ ಇರುತ್ತೆ ಹಂಗಿದ್ದಾಗ ಮತ್ತೇನು ಆಧಾರ ಶಿವಾನಂದ ಸ್ವಾಮಿಗಳ ಈ ಮಾತೆ ಇವರ ಬಗ್ಗೆ ಇರೋ ಭಕ್ತಿ ಗೌರವಗಳು ಜನರಿಗೆ ಕಡಿಮೆ ಆಗೋದಕ್ಕೆ ಕಾರಣ ಏನೇ ಆಗಲಿ ಚಂದ್ರಶೇಖರ ಸ್ವಾಮಿಗಳು ಅವರ ಶಿಷ್ಯರಿಗೆ ತಮ್ಮ ವಿಲ್ನಲ್ಲಿ ಆಧ್ಯಾತ್ಮ ಪಾಠಗಳನ್ನ ಮುಂದುವರಿಸಿಕೊಂಡು ಹೋಗೋ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಅದೇ ರೀತಿ ಕಮಿಟಿ ಮೊದಲಿನ ಥರಾನೆ ಸಲಹೆ ಸಹಕಾರಗಳನ್ನ ನೀಡಿ ಮಠವನ್ನ ಬೆಳೆಸಬೇಕು ಅಂದಿದ್ದಾರೆ ಅದರರ್ಥ ಕಮಿಟಿ ಅವರ ಶಿಷ್ಯರ ಆಧ್ಯಾತ್ಮಿಕ ನಡೆಗೆ ಸಹಕರಿಸಬೇಕು ಈ ಶಿವಾನಂದ ಸ್ವಾಮಿಗಳು ಎಲ್ಲೋ ಪ್ರವಚನ ಮಾಡ್ತಾರೆ ಅಂದ್ರೆ ವೆಹಿಕಲ್ ವ್ಯವಸ್ಥೆ ಮಾಡ್ಕೋಬೇಕು
ಆದ್ರೆ ಅವರನ್ನ ಗುರುಪೀಠದಲ್ಲಿ ಏರಿಸಲೇಬೇಕು ಅಂತಿಲ್ಲ. ಈಗ ಗೊಂದಲವೆತ್ತಿರೋದು ಅದೇ ವಿಷಯಕ್ಕೆ. ಒಂದು ವೇಳೆ ಚಂದ್ರಶೇಖರ ಸ್ವಾಮಿಗಳ ವಿಲ್ನಲ್ಲಿ ಸ್ಪಷ್ಟವಾಗಿ ಉತ್ತರಾಧಿಕಾರಿಯ ಬಗ್ಗೆ ಹೇಳಿದ್ರೆ ಯಾವ ತೊಂದರೆನೂ ಇರ್ತಾ ಇರಲಿಲ್ಲ. ಆದ್ರೆ ಅವರು ಆ ನಿಟ್ಟಿನಲ್ಲಿ ಯೋಚಿಸಲೇ ಇಲ್ವೋ ಅಥವಾ ಅವರ ಯೋಚನೆ ಇವತ್ತು ಯಾರಿಗೂ ಅರ್ಥವಾಗ್ತಾ ಇಲ್ವೋ ಗೊತ್ತಾಗ್ತಾ ಇಲ್ಲ. ಯಾವುದೇ ಪೀಠದ ಗುರುವಾದರೂ ದೇಹ ತ್ಯಾಗ ಮಾಡೋ ಮೊದಲು ಮಠದ ಬೆಳವಣಿಗೆಯ ದೃಷ್ಟಿಯಲ್ಲಿ ಮುಂದಾಲೋಚನೆ ಮಾಡಿ ಸರಿಯಾದ ವ್ಯಕ್ತಿಯನ್ನ ಉತ್ತರಾಧಿಕಾರಿಯಾಗಿ ಆರಿಸೋದು ಸೂಕ್ತ ಅಂತ ಈ ಶಾಂಡಿಲ್ಯಾಶ್ರಮದ ಕಥೆ ಕೇಳಿದ ಮೇಲೆ ಅನ್ನಿಸ್ತಾ ಇದೆ. ಯಾವುದಕ್ಕೂ ಇದರ ಬಗ್ಗೆ ಗಮನ ಇರಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.